ಎರಡನೇ ಸಾರಿ ಮುಖ್ಯಮಂತ್ರಿ ಆಗತಕ್ಕಂತ ಅವಕಾಶ ಸಿಕ್ಕಿದೆ ಎಲ್ಲರ ಆಶೀರ್ವಾದದಿಂದ ಎರಡನೇ ಸಾರಿ ಮುಖ್ಯಮಂತ್ರಿ ಆಗತಕ್ಕಂತ ಅವಕಾಶ ನಾವು ಚುನಾವಣಾ ಸಂದರ್ಭದಲ್ಲಿ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅದರ ಜೊತೆಗೆ ಬೇರೆ ಬೇರೆ ಭರವಸೆಗಳನ್ನು ಕೂಡ ಕೊಟ್ಟಿದ್ದೀವಿ ನಾನು ಯಾರು ಏನೇ ಹೇಳ್ಕೊಳ್ಳಿ ರಾಜಕೀಯಕ್ಕೋಸ್ಕರ ಟೀಕೆ ಮಾಡಬಹುದು ಕೆಲವರು ನಾನು ಮುಖ್ಯಮಂತ್ರಿ ಆದ ಮೇಲೆ ವಿಶ್ವನಾಥ್ ಗೊತ್ತಿದೆ ವಿಶ್ವನಾಥ್ ಕೂಡ ಹೇಳಿ ನಾವು 2013 ರಲ್ಲಿ ಆರ್ ಭರವಸೆಗಳನ್ನು ಮೊದಲನೇ ದಿನವೇ ಈಡೇರಿಸಿದ್ದೆ ಈಗ 5 ಗ್ಯಾರಂಟಿಗಳಿದವಲ್ಲ ಈ ಬಜೆಟ್ ನಲ್ಲಿ ಮತ್ತೊಮ್ಮೆ ಘೋಷಣೆ ಮಾಡ್ತೀನಿ ಯಾರು ಏನೇ ಹೇಳಿದ್ರೂ ಕೂಡ ಎಷ್ಟೇ ಕಷ್ಟ ಬಂದ್ರೂ ವರ್ಷಕ್ಕೆ 59 ರಿಂದ 60,000 ಕೋಟಿ ಖರ್ಚಾಗುತ್ತೆ ಈಗ 8 ತಿಂಗಳು ಜಾರಿ ಕೊಡಬೇಕಾದ್ರೆ ಸುಮಾರು 35,000 ಕೋಟಿ ರೂಪಾಯಿ ಖರ್ಚು 35,000 ಕೋಟಿ ಬಜೆಟ್ ನಲ್ಲಿ ಈಗಾಲೇ ನಾವು ಮೇನಲ್ಲಿ ಬಂದಿರೋದು ಸರ್ಕಾರಕ್ಕೆ 20ನೇ ತಾರೀಕು ಇವತ್ತು ದಿನ ಐತಿ ಇವತ್ತಿಗೆ ಬಜೆಟ್ ಮಂಡಿಸ್ಬಿಟ್ಟಿದ್ರು ಬಸವರಾಜ ಬೊಮ್ಮಾಯಿ ಫೆಬ್ರವರಿ ತಿಂಗಳಲ್ಲಿ ಈಗ ನಮ್ಮ ಸರ್ಕಾರ ಬಂದ್ಮೇಲೆ ಬಜೆಟ್ ಮಂಡಿಸ್ತಾ ಇದ್ದೀವಿ ಈಗ ಎಷ್ಟು ರಿಸೀಟ್ಸ್ ಬರಬಹುದು ಎಕ್ಸ್‌ಪೆಕ್ಟೆಡ್ ರಿಸೀಟ್ಸ್ ಬರಬಹುದು ಎಷ್ಟು ಎಕ್ಸ್‌ಪೆಂಡಿಚರ್ ಆಗಬಹುದು ಅನ್ನೋದೆಲ್ಲ ಲೆಕ್ಕ ಆಗಿಬಿಡುತ್ತೆ ಅದಕ್ಕೆಲ್ಲ ಅಲೋಕೇಷನ್ ಮಾಡಿಬಿಟ್ಟಿದ್ದಾರೆ ಈಗ 35,000 ಕೋಟಿ ಮಾಡಬೇಕು ಮೊಬಿಲೈಸ್ ಮಾಡಬೇಕು ಮೊಬಿಲೈಸ್ ಮಾಡಿದ್ರೆ ಮಾತ್ರ ಈ ಗ್ಯಾರಂಟಿ ಕೊಡಬಹುದು ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಬಟ್ ಟೀಚೆಗಳು ಮಾಡ್ತಾರೆ ಮಾಡ್ಕೊಳ್ಳಿ ಪಾಪ ಬಟ್ ವಿಸ್ಮಚ್ಚಿ ಸರ್ಕಾರ 5 ಗ್ಯಾರಂಟಿಗಳನ್ನ ಚಾಚೂ ತಪ್ಪದೇನೆ ಈ ವರ್ಷ ಜಾರಿ ಮಾಡೇ ಮಾಡ್ತಾರೆ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಫ್ರೀಯಾಗಿ ಬಸ್ನಲ್ಲಿ ಓಡಾಡೋದು ಹೆಣ್ಮಕ್ಳು ಆಮೇಲೆ ನಿರುದ್ಯೋಗಿ ಗ್ರಾಜ್ಯುಯೇಟ್ಸ್ಗಳಿಗೆ ಮತ್ತೆ ಬಾಯ್ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 3,000 ರೂಪಾಯಿ 1,5,000 ರೂಪಾಯಿ ಕೊಡೋದು ಅದು ತಕ್ಷಣ ಬರಲ್ಲ 5ನೇ ಗ್ಯಾರಂಟಿ 6 ತಿಂಗಳ ನಂತರ ಬರ್ತದೆ ಇನ್ನು ಉಳಿದವೆಲ್ಲನೂ ಕೂಡ ಈಗಾಗಲೇ ಬಸ್ನಲ್ಲಿ ಫ್ರೀ ಹೋಗೋದು ಗ್ಯಾರಂಟಿ ಜಾರಿ ಆಗ್ಬಿಟ್ಟದೆ ಆಮೇಲೆ ಶಕ್ತಿ ಯೋಜನೆ ಅಂತ ಅದರ ಹೆಸರು ಈಗಾಗಲೇ ಎಲ್ಲ ಹೆಣ್ಮಕ್ಳು ಕೂಡ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಏನ್ರ ಹೋಗ್ತಾ ಇದ್ದಾರೆ ಇದು ಅನ್ನಭಾಗ್ಯ ಸ್ವಲ್ಪ ವಿಳಂಬ ಆಯ್ತು ಕಾರಣ ಅನ್ನೋದ್ರಿಂದ ಅಕ್ಕಿ ದುಡ್ಡು ಕೊಟ್ಬಿಡ್ರಿ ಅಂತ ಹೇಳಿದ್ದೀನಿ ದುಡ್ಡು ಕೊಡ್ರಿ ಏಪ್ರಿಲ್ ಯಾಕಂದ್ರೆ ಜುಲೈ 1ನೇ ತಾರೀಕಿಂದ ಜಾರಿ ಮಾಡ್ತೀವಿ ಅಂತ ಹೇಳೋದು ಅಕ್ಕಿ ಸಿಗ್ತಾ ಇಲ್ಲ ಕೇಂದ್ರ ಸರ್ಕಾರದವ್ರು ಕೊಡ್ಲಿಲ್ಲ ಅಕ್ಕಿನ ಅದಕ್ಕೆ ನಾವು ಓಪನ್ ಮಾರ್ಕೆಟ್ ನಲ್ಲಿ ಟೆಂಡರ್ ಕರೆದು ಅಕ್ಕಿ ತಗೋಬೇಕು ಇಲ್ಲೇ ಹೋದ್ರೆ ಸುಮ್ಮನೆ ಬಿಡ್ತಾರೆ ಈಶ್ವರಪ್ಪ ಏನಿಲ್ಲ ಅಸೆಂಬ್ಲಿನಲ್ಲಿ ಈಗ ತಗೊಂಡು ಬಹುಶಃ 2 ತಿಂಗಳು ಅಥವಾ 3 ತಿಂಗಳು ತಡ ಆಗೋದು ಅಲ್ಲಿವರೆಗೆ ದುಡ್ಡು ಕೊಡ್ತೀವಿ ಆಗಸ್ಟ್ 14ನೇ ತಾರೀಕಿನಿಂದ ಗೃಹಲಕ್ಷ್ಮಿ ಜಾರಿಗೆ ಬರ್ತದೆ ಜುಲೈ 1ನೇ ತಾರೀಕಿನಿಂದ ಅಲ್ಲ ಆಗಸ್ಟ್ 1ನೇ ತಾರೀಕಿನಿಂದ ಇವತ್ತಿನಿಂದ ಪ್ರಾರಂಭ ಆಗುತ್ತೆ 200 ಯೂನಿಟ್ ವರೆಗೆ ಫ್ರೀ ಕೊಡ್ತಕ್ಕಂಥದ್ದು ಬಿಲ್ ಕೂಡ ತೆಗೆದಿದೆ
ಅದು ಜಾರಿಗೆ ಬರ್ತದೆ ಸೋ ಇನ್ನು ಆರು ತಿಂಗಳಾದ್ಮೇಲೆ ಈ ವಿದ್ಯಾನಿಧಿ ಅಂತ ಯುವನಿಧಿ ಜಾರಿಗೆ ಬರ್ತದೆ ಸೋ ಆಲ್ ದಿ ಫೈವ್ ಗ್ಯಾರಂಟೀಸ್ ವಿಲ್ ಬಿ ಇಂಪ್ಲಿಮೆಂಟೆಡ್ ವಿಲ್ ಬಿ ಇಂಪ್ಲಿಮೆಂಟೆಡ್ ವಿತೌಟ್ ಫೇಲ್ ಮಾಡೇ ಮಾಡ್ತೀವಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ವಿಸ್ತಾರ ನ್ಯೂಸ್ ನಿಖರ ಜನಪರ